ನಿಮ್ಮೊಡನೆ ನಾನು ಒಬ್ಬ, ನಿಮ್ಮಂತೆಯೇ ನಾನು ಒಬ್ಬ ಎಂದು ದಲಿತ ಕೇರಿಗೆ ಭೇಟಿ ನೀಡಿದ ವಿನೇಶಾಮ್. ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಜನ ಗಿರಿಜನ ಕಾಲೋನಿಗಳಿಗೆ ಕೆಪಿಸಿಸಿ ಸದಸ್ಯ ವಿನೇಶಾಮ್ ಭೇಟಿ ನೀಡಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆದು ಅವರ ಮನೆಗಳಲ್ಲಿ ಕುಳಿತು ಮಾತನಾಡಿ ಗುಡಿಸಲು ವಾಸಿಗಳೊಂದಿಗೆ ಊಟ ಮಾಡಿದರು. ಕ್ಷೇತ್ರದ ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರ ಆಶೀರ್ವಾದ ದೊರೆತರೆ ನಾನು ಅಭ್ಯರ್ಥಿ ಆಗುವ ಸಂಭವವೂ ಇದೆ. ನಿಮ್ಮೊಂದಿಗೆ ಬಂದು ನಿಮ್ಮ ಕಷ್ಟ ಸುಖಗಳನ್ನು ನೇರವಾಗಿ ಅರಿಯುವ ಉದ್ದೇಶದಿಂದ ನಾನು ಬಂದಿದ್ದೇನೆ ಎಂದರು. ನಾವು ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ನಮ್ಮ ವ್ಯವಸ್ಥೆಗಳು ಸರಿಯಾಗಬೇಕು ಅಂದ್ರೆ ನಾವು ಕೇಳಬೇಕು. ಅದನ್ನ ಇಲ್ಲೇನಾಗಿದೆ, ಕೇಳೋ ವ್ಯವಸ್ಥೆ ಆಗ್ತಾ ಇಲ್ಲ. ಬರೇ ಯಾರೋ ಹೇಳ್ತಾರೆ, ಅವ್ರು ಮಾಡ್ಕೊಡ್ತಾರೆ ಅಂತ ನೀವು ನಂಬ್ತೀರಾ, ಮುಂದೆ ಏನು ಆಗ್ತಾ ಇಲ್ಲ ಅಲ್ವಾ. ಯುವಕರಿಗೆ ನಾನು ಎಸ್ಪೆಷಲಿ ಹೇಳೋದು, ಹಿರಿಯರಿಗೂ ನಾನು ಎಸ್ಪೆಷಲಿ ಹೇಳೋದು, ಇಲ್ಲಿ ಈ ವ್ಯವಸ್ಥೆ ಚೇಂಜ್ ಆಗಬೇಕು. ಆ ಚೇಂಜ್ ಆಗೋಕ್ಕೆ ನನಗೊಂದು ಅವಕಾಶ ನೀಡಿ. ನಾನು ಮುಂದೆ ಬಂದಿದ್ದೀನಿ, ಇಷ್ಟು ವರ್ಷ ಯಾರೂ ಬಂದಿರಲಿಲ್ಲ. ಕಾಂಗ್ರೆಸ್ ಪಾರ್ಟಿಯಿಂದ ನಾನಿವಾಗ ಈ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಕ್ಕೆ ಅಂತೋಸ್ಕರ ನಿಮ್ಮ ಮನೆ ಮಗ ನಾನು. ನನಗಿಲ್ಲಿ ಜಾತಿ ಅನ್ನೋದಿಲ್ಲ, ನಮ್ಮ ಸಂಬಂಧಿಕರಿಲ್ಲ, ನನಗೆ ಕುಲ ಬಾಂಧವರು ಅನ್ನೋರು ಯಾರೂ ಇಲ್ಲ ಇಲ್ಲಿ. ನಾನು ಏನೇ ಇದ್ರೂ ನಿಮ್ಮ ಚಿಕ್ಕಬಳ್ಳಾಪುರ ಮನೆ ಮಗ, ಚಿಕ್ಕಬಳ್ಳಾಪುರ ಮನೆ ಮಗನಾಗಿ ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ. ನಾನು ಏನೇ ವ್ಯವಸ್ಥೆ ಮಾಡಬೇಕು ಅಂದ್ರೂ, ಏನೇ ಒಂದು ಅಧಿಕಾರ ತರಬೇಕು ನಿಮ್ಗೆ ಕೊಡಬೇಕು ಅಂದ್ರೂ, ನೀವೆಲ್ಲ ಮನಸ್ಸು ಮಾಡಿ ನಮಗೊಂದು ಅವಕಾಶ ಮಾಡಿಕೊಟ್ರೆ ನಾನು ಬದಲಾವಣೆ ಮಾಡ್ಕೊಡ್ತೀನಿ. ನಮ್ಮ ತಾತನವರು ಆರಲ್ ಜಾಲಪ್ಪನವರು ಯಾವ ರೀತಿ ಜನರಿಗೆ ಸಂಪರ್ಕದಲ್ಲಿದ್ದರು, ಜನರ ವ್ಯವಸ್ಥೆ ಯಾವ ರೀತಿ ನೋಡ್ತಾ ಇದ್ರು ನೀವು ನೋಡಿದ್ದೀರಾ. ನಮ್ಮ ತಂದೆಯವರು ಜಿ ಎಚ್ ನಾಗರಾಜ್ ಅವರು, ಅವರು ಜನರ ಸಂಪರ್ಕದಲ್ಲಿ ಹೆಂಗಿದ್ರು, ಅವ್ರು ಯಾವ ರೀತಿ ಸಹಾಯ ಮಾಡ್ತಾ ಇದ್ರು ಜನಕ್ಕೆ ಅಂತ ನೀವೆಲ್ಲರೂ ಕಂಡಿದ್ದೀರ. ಸೊ ಅದೇ ರೀತಿ ನಾವು ಅದನ್ನ ಆ ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿರೋದು. ನಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಬಂದಿಲ್ಲ ನಾವು. ಜನಕ್ಕೆಲ್ಲರಿಗೂ ಸಮಪಾಲು ಸಮಬಾಲು ಅಂತ ಅಂಬೇಡ್ಕರ್ ಸಾಹೇಬ್ರು ಯಾವ ರೀತಿ ಹೇಳಿದ್ದಾರೆ ಆ ವ್ಯವಸ್ಥೆ ನಾನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ನಿಮ್ಮ ಎದುರುಗಡೆ ನಿಂತಿದ್ದೀನಿ. ಸೊ ಇದಕ್ಕೆಲ್ಲರೂ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆ ದಿನಗಳು ಬರ್ತದೆ. ಇವಾಗ ಮಕ್ಕಳಿಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು, ಆಮೇಲೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು, ಅದಾದಮೇಲೆ ಎಲ್ಲ ಆರ್ಥಿಕವಾಗಿ ಚೆನ್ನಾಗಿರೋದು, ಒಂದು ಒಳ್ಳೆ ಮನೆ ಒಂದು ಒಳ್ಳೆ ವ್ಯವಸ್ಥೆ ಇರೋದು ತುಂಬ ಇಂಪಾರ್ಟೆಂಟ್. ಜೊತೆಯಲ್ಲಿರಬೇಕು.